ವಿರಾಮದ ನಂತರ ಮತ್ತೆ ಅಗ್ನಿ ನ್ಯೂಸ್ಗೆ ಸ್ವಾಗತ. ಕೋಟೇಶ್ವರ ಗುರುಕುಲ ಪಬ್ಲಿಕ್ ಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜು ಇದರ 11ನೇ ವರ್ಷದ ಕ್ರೀಡಾಕೂಟ ನಿನ್ನೆ ಉಡುಪಿ ಅಡಿಷನಲ್ ಎಸ್ಪಿ ವಿಷ್ಣುವರ್ಧನ್ ಅವರಿಂದ ಉದ್ಘಾಟಿಸಲಾಯಿತು. ಶಿಕ್ಷಣ, ಶಿಕ್ಷಕರು ಮತ್ತು ಕ್ರೀಡೆಯ ಕುರಿತು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ತಿಳಿಸಿದರು. ಇದರೊಂದಿಗೆ ಗುರುಕುಲ ವಿದ್ಯಾಲಯ ವಿದ್ಯಾರ್ಥಿಗಳ ಪ್ಯಾರಾಶೂಟ್ ನೃತ್ಯ ಮತ್ತು ಕರಾಟೆ ಪ್ರಾತ್ಯಕ್ಷತೆ ಎಲ್ಲರ ಗಮನ ಸೆಳೆಯಿತು. ಕುಂದಾಪುರದ ಪ್ರಖ್ಯಾತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಗುರುಕುಲ ಪಬ್ಲಿಕ್ ಸ್ಕೂಲ್ನಲ್ಲಿ ನಿನ್ನೆ 11ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದ್ದು ಉಡುಪಿ ಜಿಲ್ಲೆಯ ಅಡಿಷನಲ್ ಎಸ್ಪಿ ವಿಷ್ಣುವರ್ಧನ್ ಈ ಕ್ರೀಡಾಕೂಟವನ್ನ ಉದ್ಘಾಟಿಸಿದರು. ಇದರೊಂದಿಗೆ ಮಾತನಾಡಿದ ಎಸ್ಪಿ, ಶಿಕ್ಷಣದ ಮಹತ್ವ, ಅದರ ಉಪಯೋಗ, ಶಿಕ್ಷಕರ ಸ್ಥಾನಮಾನ, ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಸಂಬಂಧವನ್ನ ವಿವರಿಸಿದರು. ಇದರೊಂದಿಗೆ ಗುರುಕುಲ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಕ್ರೀಡಾ ಪ್ರಾತ್ಯಕ್ಷತೆ ಎಲ್ಲರ ಗಮನ ಸೆಳೆಯಿತು. ಅಲ್ಲದೆ ವಿದ್ಯಾರ್ಥಿಗಳ ಪಥಸಂಚಲನ ಗುರುಕುಲ ವಿದ್ಯಾಸಂಸ್ಥೆಯ ಶಿಸ್ತನ್ನ ಪ್ರಕಟಿಸುತ್ತಿತ್ತು. ನಿನ್ನೆ ಬೆಳಗ್ಗೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ ಕೆಎಸ್ ಈಶ್ವರಪ್ಪ ಶ್ರೀದೇವರ ದರ್ಶನ ಪಡೆದು ಪೇಜಾವರ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡರು. ಇದರೊಂದಿಗೆ ಶ್ರೀಗಳು ಕೆಎಸ್ ಈಶ್ವರಪ್ಪನವರೊಂದಿಗೆ ಮಾತನಾಡಿದರು. ನಿನ್ನೆ ಉಡುಪಿಗೆ ಭೇಟಿ ನೀಡಿದ ಕೆಎಸ್ ಈಶ್ವರಪ್ಪನವರು ಉಡುಪಿಯ ಶ್ರೀಕೃಷ್ಣ ದೇವರ ದರ್ಶನ ಪಡೆದು ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡರು. ಇದರೊಂದಿಗೆ ಮಾತನಾಡಿದ ಕೆಎಸ್ ಈಶ್ವರಪ್ಪನವರು, ತನ್ವೀರ್ ಶೇಟ್ ಅಶ್ಲೀಲ ಚಿತ್ರ ನೋಡಿಲ್ಲ, ಆದರೆ ಮತ್ಯಾರು ಮೀಡಿಯಾದವರು ನೋಡಿದ್ದಾರಾ ಎಂದು ಸಿಎಂ ಸಿದ್ದರಾಮಯ್ಯನವರು ಮಾಡಿರುವ ಆರೋಪ ಸರಿಯಲ್ಲ. ಶಿಕ್ಷಣ ಮಂತ್ರಿ ನಡವಳಿಕೆಯನ್ನ ಇಡೀ ರಾಜ್ಯ ನೋಡುತ್ತಿದೆ. ತನ್ವೀರ್ ಶೇಟ್ ಕ್ಷಮೆ ಯಾಚಿಸಿ ರಾಜೀನಾಮೆಯನ್ನ ನೀಡಬೇಕು, ಜನ ಕ್ಷಮಿಸಿದ್ರೆ ಮತ್ತೆ ಅಧಿಕಾರಕ್ಕೆ ಬರಲಿ ಎಂದು ತಿಳಿಸಿದರು. ಮೀಡಿಯಾದವರೇ ಹಾಗಾದ್ರೆ ಮುಂಬೈನಲ್ಲಿ ನಗ್ನ ಚಿತ್ರ ನೀವು ನೋಡಿದಿರಿ, ನಮ್ಗೆ ಅನುಮಾನ ಆಗಿದೆ ಮುಖ್ಯಮಂತ್ರಿ ಹೇಳಿದ್ರು. ಮುಖ್ಯಮಂತ್ರಿ ಮಾತು ನಂಬಬೇಕು. ಮುಖ್ಯಮಂತ್ರಿ ಹೇಳ್ತಿದ್ದಾರೆ ನೀವು ಮೀಡಿಯಾದವರೇ ನೀವೇ ಸೃಷ್ಟಿ ಮಾಡಿದಿರಿ ಅಂತಂದ್ರೆ, ನಗ್ನ ಚಿತ್ರ ಮೀಡಿಯಾದವರೇ ನೋಡಿದಾರೇನೋ ಅನ್ನಂತ ಭಾವನೆ ಬರೋ ರೀತಿಯಲ್ಲಿ ಮುಖ್ಯಮಂತ್ರಿ ಹೇಳಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾನು ಅದನ್ನು ಮರೆತವ್ರು ಹೇಳ್ತಾ ಇದ್ದಾರೆ ಅಂತ ನನಗೆ ಭಾವನೆ. ಯಾವುದೇ ವ್ಯಕ್ತಿ ತಪ್ಪು ಮಾಡಿದ ವ್ಯಕ್ತಿ ಸಹಜ, ತಪ್ಪು ಮಾಡದಂಥ ಸಂದರ್ಭದಲ್ಲಿ ತಪ್ಪು ಮಾಡಿದಂಥ ವ್ಯಕ್ತಿ ಕ್ಷಮೆ ಕೇಳಬೇಕು, ಇಲ್ಲ ತಪ್ಪು ಮಾಡದಂಥ ವ್ಯಕ್ತಿಯ ಮೇಲಿನಂಥ ಅಧಿಕಾರಿಗಳು ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ತಾರೆ. ಇದರಲ್ಲಿ ಈ ರೀತಿ ನಗ್ನ ಚಿತ್ರ ನೋಡ್ತಾ ಇರೋದು ಮೊದಲನೇ ಬಾರಿ ಅಲ್ಲ. ತನ್ವೀರ್ ಶೇಟ್ ಅವರು ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಲವು ಮಂತ್ರಿಗಳು ಕೂಡ ಈ ರೀತಿ ನೋಡಿದ್ದರು. ಮಂತ್ರಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಹೇಳ್ತು, ನೀವು ತಕ್ಷಣ ರಾಜೀನಾಮೆ ಕೊಡಬೇಕು. ಅವ್ರು ಮಾಡಿದ ತಪ್ಪನ್ನು ನಾವು ಡಿಪೆಂಡ್ ಮಾಡ್ತಾ ಕೂತ್ಕೊಂಡಿಲ್ಲ, ಇಲ್ಲ ಅವ್ರು ನೋಡಲೇ ಇಲ್ಲ, ಅವ್ರು ಆಕಸ್ಮಿಕವಾಗಿ ಅವ್ರ ಉದ್ದೇಶನೇ ಅದಲ್ಲ, ಈ ರೀತಿ ಡಿಪೆಂಡ್ ಮಾಡ್ತಾ ಕೂತ್ಕೊಂಡ್ರೆ ಎಷ್ಟು ತಪ್ಪು ಮಾಡಿದಂಥ ವ್ಯಕ್ತಿಗಳಿಗೆ ಇಷ್ಟೇ ತಾನೆ ನಾನು ಎಷ್ಟು ಬೇಕಾದ್ರೂ ತಪ್ಪು ಮಾಡ್ಬೋದು ಅನ್ನೋಂಥ ಒಂದು ಅಭಿಪ್ರಾಯ ಬಂದೋಗಿದೆ. ಹೇಳಿ ಕೇಳಿ ಇವತ್ತು ಶಿಕ್ಷಣ ಮಂತ್ರಿಗಳು ತನ್ವೀರ್ ಶೇಟ್ ಅವರು ಇಡೀ ರಾಜ್ಯದ ವಿದ್ಯಾರ್ಥಿಗಳು ಅವರು ಏನು ಯಾವ ನಡವಳಿಕೆ ಇದೆ ಅಂತ ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೇರವಾಗಿ ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಟಿವಿ ಮಾಧ್ಯಮ ಮುಖಾಂತರ ನೋಡಿದ್ದಾರೆ. ತನ್ವೀರ್ ಶೇಟ್ ಅವರು ಸರ್ಕಾರಿ ಸಮಾರಂಭದ ನಡೀತಾ ಇರೋಂಥ ಸಂದರ್ಭದಲ್ಲಿ ಉಪನ್ಯಾಸ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅದು ಇದರಲ್ಲಿ ಮೊಬೈಲ್ನಲ್ಲಿ ನಗ್ನ ಚಿತ್ರವನ್ನು ನೋಡಿತ್ತು. ಈ ರಾಜ್ಯ ನೋಡಿರ್ಬೇಕಾದ್ರೆ ನೋಡಿರೋ ಸಂದರ್ಭದಲ್ಲಿ ಅದು ತನ್ವೀರ್ ಶೇಟ್ ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಅದನ್ನ ಮಾಡದೇ ಇಲ್ಲ, ಮಾಧ್ಯಮದ ಸೃಷ್ಟಿ ಅಂತ ಹೇಳ್ತಾ ಇರೋದು ನಿಜಕ್ಕೂ ಖಂಡನೀಯ. ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ತನ್ವೀರ್ ಶೇಟ್ ಅವರೇ ನೀವು ಮಾಡಿರೋಂಥ ತಪ್ಪನ್ನು ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಿ, ಕ್ಷಮೆ ಕೇಳಿಕೊಂಡು ಅದಾದ ನಂತರ ರಾಜೀನಾಮೆ ಕೊಟ್ಬಿಡಿ. ನೋಡೋಣ, ರಾಜ್ಯದ ಜನ ಮತ್ತೆ ನಿಮ್ಗೆ ಕ್ಷಮಿಸ್ತಾರೆ, ಅವಾಗ ನಿಮ್ಮ ಮಂತ್ರಿ ಮುಂದುವರಿತಿರೋದು ಆಮೇಲೆ. ಆದ್ರೆ ಅವ್ರು ರಾಜೀನಾಮೆ ಕೊಡಲಿಲ್ಲ, ಮುಖ್ಯಮಂತ್ರಿಗಳ ಕರ್ತವ್ಯ. ನಗ್ನ ಚಿತ್ರ ನೋಡ್ತಾ ಇರೋಂಥ ಮಂತ್ರಿ ಯಾವುದೇ ಕಾರಣಕ್ಕೂ ಕೂಡ ಮಂತ್ರಿ ಸ್ಥಾನಕ್ಕೆ ಇವರಿಗೆ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗಳು ತಕ್ಷಣ ತನ್ವೀರ್ ಶೇಟ್ ಅವರನ್ನ ಮಂತ್ರಿ ಮಂಡಲದಿಂದ ಕೈ ಬಿಡಬೇಕು ಅಂತ ನಮ್ಮಂತ್ರಿ. ಮಾನವೀಯತೆ ಮೆರೆದ ವಾಹನ ಚಾಲಕರ ಸಂಘ ಅನಾರೋಗ್ಯದಿಂದ ಬಳಲುತ್ತಿದ್ದ ಸುಳ್ಯ ಸಹಾಯಕ ಅರಣ್ಯಾಧಿಕಾರಿ ವಾಹನ ಚಾಲಕರಾದ ಧನಂಜಯ ಅವರಿಗೆ 25,000 ರೂಪಾಯಿ ಚೆಕ್ ನೀಡಿದ ವಾಹನ ಚಾಲಕರ ಸಂಘ. ಮಂಗಳೂರು ವೃತ್ತ ವಾಹನ ಚಾಲಕರ ಸಂಘದ ವತಿಯಿಂದ ಸುಳ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ವಾಹನ ಚಾಲಕರಾದ ಧನಂಜಯ ಇವರ ಅನಾರೋಗ್ಯದ ಕಾರಣ ಅವರ ಹೆಚ್ಚಿನ ಚಿಕಿತ್ಸೆಗಾಗಿ ವಾಹನ ಚಾಲಕರ ಸಂಘದ ವತಿಯಿಂದ 25,000 ರೂಪಾಯಿ ಚೆಕ್ ಅನ್ನ ನೀಡಲಾಯಿತು.
ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಸೂರ್ಯನಾರಾಯಣ ಡ್ರೈವರ್, ಸಹಾಯಕ ಅರಣ್ಯಾಧಿಕಾರಿಗಳು ಕುಂದಾಪುರ, ಖಜಾಂಚಿ ಜಿ ವಿಶ್ವನಾಥ್, ಕಾರ್ಯದರ್ಶಿ ತೇಜ, ಸಹಾಯಕ ಕಾರ್ಯದರ್ಶಿ ರೋಹಿತ್ ಪುರುಷೋತ್ತಮ್ ಉಪಸ್ಥಿತರಿದ್ದರು. ಕಡಲ ತಡೆಯ ಸುಪ್ರಸಿದ್ಧ ದೇವಾಲಯಗಳಲ್ಲಾದ ಶ್ರೀಕೃಷ್ಣ ಮಠದಲ್ಲಿ ವಿಜೃಂಭಣೆಯಿಂದ ದೀಪೋತ್ಸವ ಕಾರ್ಯಕ್ರಮ ನಿನ್ನೆ ನಡೆಯಿತು. ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದು ಇಡೀ ಶ್ರೀಕೃಷ್ಣ ದೇವಾಲಯ ದೀಪಾಲಂಕೃತಗೊಂಡಿತ್ತು. ಇಲ್ಲಿದೆ ನೋಡಿ ಶ್ರೀಕೃಷ್ಣ ಮಠದ ವೈಭವ. ಕೋರ್ಟ್ನಲ್ಲಿ ಕೇಸ್ ಇದ್ದರೂ ಸಹ ಅಹೋರಾತ್ರಿ ಸಾಗವಾನಿ ಮರದ ದಿಮ್ಮಿಗಳನ್ನು ಕದ್ದೊಯ್ದ ಕಳ್ಳರು. ಅವರ ವಿರುದ್ಧ ಕೇಸ್ ದಾಖಲಿಸಿದ ಕಟ್ಬಲ್ತೂರ್ ಸೀನನಾಯಕ. 6 ವರ್ಷಗಳ ಹಿಂದೆ ವ್ಯಾಜ್ಯದ ಜಾಗದಲ್ಲಿದ್ದ ಸಾಗವಾನಿ ಮರವನ್ನ ಕಡಿದ ಕಟ್ಬಲ್ತೂರಿನ ಮುಂಗ್ಲಿ ಸಂತೋಷ್ ಮೊಗವೀರ ಇವರ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ್ದು ಮರಗಳನ್ನ ಮಾರಾಟ ಮಾಡುವಂತಿಲ್ಲ ಎಂದು ನ್ಯಾಯಾಲಯ ತಡೆಯಾಜ್ಞೆಯನ್ನ ಹಾಕಿದ್ದರು. ಆದರೆ ಇದೀಗ 5ನೇ ತಾರೀಕಿನಂದು ತಡರಾತ್ರಿ ಕಳ್ಳರು ಮರವನ್ನ ಕದ್ದೊಯ್ದಿದ್ದಾರೆ. ಈ ಬಗ್ಗೆ ಕಟ್ಬಲ್ತೂರಿನ ಸೀನನಾಯ್ಕ ಡಿಎಫ್ಒ ಆಫೀಸ್ಗೆ ದೂರು ದಾಖಲಿಸಿದ್ರು ಸಹ ದೂರನ್ನ ತೆಗೆದುಕೊಂಡಿಲ್ಲ. ಸೇನಾನಾಯಕರು ಎಸ್ಪಿ ಅವರಿಗೆ ದೂರನ್ನ ನೀಡಿದಾಗ ಕುಂದಾಪುರ ಪೊಲೀಸರಿಗೆ ಕೇಸನ್ನ ಹಸ್ತಾಂತರಿಸಿದ್ದಾರೆ. ಇಲ್ಲಿ ನಾವು ಸವೆನ್ ಅರ್ಜಿ ಕೊಟ್ಟಲ್ಲಿ ಅರ್ಜಿಯಲ್ಲಿ ತಪ್ಪಾದ್ರಿಂದ ನಮ್ಮ ಭೂನ್ಯಾಯಮಾಡಲ್ಲಿ ಫೈಲಲ್ಲಿ ಎಲ್ಲಾ ದಾಖಲೆಗಳು ಇತ್ತು. ನಮ್ಮದು ಅರ್ಜಿ ತಪ್ಪಾದ ಬಗ್ಗೆ ಹೇಳಿಕೆ, ಮತ್ತೆ ಸರ್ವೆ ನಕ್ಷೆ, ಮತ್ತೆ ಇದು ಗೇಣಿ ರಸೀಟ್, ಪ್ರತಿಯೊಂದು ಇದ್ದು ಜಡ್ಜ್ಮೆಂಟ್ ಕೊಟ್ಟಿದ್ರು. ಆದ್ರೆ ಸರ್ವೆ ನಂಬರ್ ತಪ್ಪು ಕೊಟ್ಟಿದ್ರು. ಆ ಸರ್ವೆ ನಂಬರ್ ಕೊಟ್ಟ ಜಾಗದಲ್ಲಿ ತಳ ಇಲ್ಲ. ಆದ್ರಿಂದ ಸವೆನೇ ಅರ್ಜಿ ಕೊಟ್ಟವಾಗ 2010ರಲ್ಲಿ ರಮೇಶ್ ಅವರು ಅರ್ಜಿಯನ್ನು ರಿಜೆಕ್ಟ್ ಮಾಡಿ ಈ ಸ್ಥಳ ಇಲ್ಲದೇ ಇರುವುದರಿಂದ 167/1 ಕೊಡಬೇಕಂತೇಳಿ ನೇರ ಆದೇಶ ಮಾಡಿ ಅರ್ಜಿದಾರರು ತಮ್ಮ ಆಹ್ವಾನವನ್ನು ಭೂನ್ಯಾಯಮಂಡಳಿ ಹೇಳಿಕೊಳ್ಳಲು ಸ್ವತಂತ್ರ ಇರುತ್ತಾರೆ ಎಂದು ಹೇಳಿದರು. ಆದರೆ ನಾನು ಎಲ್ಲ ದಾಖಲೆ ಇಟ್ಟು ಭೂನ್ಯಾಯಮಂಡಳಿಗೆ ಅರ್ಜಿ ಕೊಟ್ಟವಾಗ ಅಲ್ಲಿ ಆಗುದಿಲ್ಲ ಅಂದ್ರೆ ನನಗೆ ಹಿಂಬರ ಕೊಟ್ಟರು. ಹಿಂಬರ ಕೊಟ್ಟರ ಮೇಲೆ ನೀವು ರಿಟ್ಟಿಗೆ ಹೋಗಿ ಅಂದ್ರೆ ನಮ್ಗೆ ಅವಾಗೆ ನನಗೆ ಈ ರಂಗರಾಜು ಅವರೆಲ್ಲ ಹೇಳಿದ್ರು. ಆವಾಗ ನಾ ರಿಟ್ಟಿಗೆ ಹೋದೆ. ರಿಟ್ಟಿಗೆ ಹೋಗುವಾಗ ಅರ್ಜಿಯ ವಾಟರ್ ಕಾಪಿಯಲ್ಲಿ ಕೃಷ್ಣಪ್ಪ ಇರುವ ಬದಲಿಗೆ ತಿಮ್ಮಪ್ಪ ಕೊಟ್ಟರು. ಪುನಃ ಎಪಿಲಿ ಬಂದು ನಾ ಹೋಗುವಾಗ ಹೋಗೋ ಮೊದಲು 1 ಎಕರೆ ಜಾಗ ಮಾರಿದ್ರಿ. ಮಾರುವಾಗ ಅದಕ್ಕೆ ಅಬ್ಜೆಕ್ಷನ್ ಹಾಕಿ MR ಕ್ಯಾನ್ಸಲ್ ಆಗಿದೆ. ಪುನಃ ನಾನು ರಿಟ್ಟಿಗೆ ಹೋಗುವಾಗ ಅವರು DMR ಕೊಟ್ಟಿದ್ರು ಸರ್. ಜಾಗ ತಕೊಂಡವರು ಜಾಗ ತಗ DMR ಕೊಟ್ಟು ಅಲ್ಲಿ ಅವ್ರದ್ದು ಅದು ಕೂಡ ರಿಜೆಕ್ಟ್ ಆಯಿತು DMR. ನಂತರ ನಂದು ರಿಟ್ಟಿನ ಪ್ರಕಾರ 4 ತನಿಖೆ ನಡೆದಿದೆ. 4 ತನಿಖೆ ನಂತರ ಈ DMR ಮತ್ತು MR AC ತಹಸೀಲ್ದಾರ್ ಕ್ಯಾನ್ಸಲ್ ಮಾಡಿ ಅವ್ರನ್ನ ಎದುರಿದಾರನಾಗಿ ನಮಗೆ ಗೊತ್ತಿಲ್ಲದೆ ಒಳಗೆ ನುಗ್ಸಿ ಎದುರಿದಾರನಾಗಿ ತಗೊಂಡ್ರೆ ಅಲ್ಲಿ ಕ್ರಿಮಿನಲಲ್ಲಿ. ಆವಾಗ ಅವ್ರು ರಿಟ್ಟಿಗೆ ಹೋಗಿ ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ರು. ಇವತ್ತು ಅವರಿಗೆ MR ಆಗಲಿಲ್ಲ. ಈಗ ಮೊನ್ನೆ ಚಾರುಲತಾ ಮೇಡಮ್ 2012ರಲ್ಲಿ ಲ್ಯಾಂಡ್ ಐಡೆಂಟಿಫೈಗೆ ಹಾಕಿ ಸರ್ವೆಗೆ ಅವರೇ ಕ್ರಿಮಿನಲ್ ಸರ್ವೆಗೆ ಹಾಕಿ ನಮಗೂ ಮತ್ತು ದನಿಗೂ ನೋಟಿಸ್ ಕಳಿಸಿ ಅವರು ಸರ್ವೆ ಮಾಡಿ ಪೂರಾ ನಮಗೆ ಹಿಂದಿನ TRA ನಕ್ಷೆ ಪ್ರಕಾರ ಪುನಃ ನಮ್ಮ ಮಾಡಿಕೊಟ್ಟಿದ್ರು. ಮೊನ್ನೆ ಈಗ ಅಶ್ವಿನಿ ಮೇಡಮ್ ವಾರ್ಡ್ರಿಗೆ ಹಾಕಿದ್ದಾರೆ. ವಾರ್ಡ್ರಿಗೆ ಹಾಕಿ 16 ಜೂನಿಗೆ ಪ್ಲಾಟ್ ನೋಡಲಿಕ್ಕೆ ಬರ್ತೇವೆ ಅಂತ ಹೇಳಿ ಬರಲಿಲ್ಲ. 29 ಜೂನಿಗೆ ಪ್ಲಾಟ್ ನೋಡ್ಲಿಕ್ಕೆ ಬರ್ತೇವೆ ಅಂತ ಬರಲಿಲ್ಲ. ನಂತರ 12 ಜುಲೈಗೆ ಬರ್ತೇನೆ ಅಷ್ಟರೊಳಗೆ ಇದೇ ಜಾಗ ತಗೊಂಡವರು ನೀವು ಆರ್ಡರ್ ಮಾಡೋಕ್ಕಾಗಂದು ಸ್ಟೇ ತಗೊಂಡು ಬೈಯಿಂದ. ಆದರೂ ಈಗ ನನ್ನ ಮಜಬೂರಿಯಲ್ಲಿ ನಾನು ಕೂಡ ಈಗ ವೆಕೇಟಿಗೆ ಹಾಕಿ ಬೈಯಿಂದೆ. ಈಗ ಅದ್ರ ಮಧ್ಯೆ ಈಗ ಈ ಹಿಂದೆ ಮಧ್ಯೆ ಒಂದು ಸಾಗುನಿ ಮರ ಕಡಿದು ದಿನೇಶ್ ಗಾಣಿಗಂಬವರು ಕಡಿದು ನಮಗೆ ಗೊತ್ತಿಲ್ಲದೆ ನಾನು ಅದಕ್ಕೆ ಅಬ್ಜೆಕ್ಷನ್ ಕೊಟ್ಟಿದ್ದೆ. ಕಡಿತರನ್ನು ನನಗೆ ಗೊತ್ತಿದ್ದು ನಾನು ಅಬ್ಜೆಕ್ಷನ್ ಕೊಟ್ಟಿದ್ದೆ. ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರಲಿಲ್ಲ. ನಂತರ ಕಡುವ ಕೂಡ ನಾನು ಫೋನ್ ಮಾಡಿದೆ, ಯಾರು ಬರಲಿಲ್ಲ. ಆವಾಗ ಮಂಗಳೂರು ಸ್ಕ್ವಾಡ್ ಪೊಲೀಸಿನ ಕರೆಸಿ ಸೀಜ್ ಮಾಡಿಸಿದೆ. ಅವರು ರಿಪೋರ್ಟ್ ಎಲ್ಲ ಕೊಟ್ಟಿದ್ರು. ಆದ್ರಿಂದ ಕಾಯಿ ಕೂಡ ಯಾರು ತಕೊಂಡಿದ್ದು ನಾನು ತಕೊಂಡಿದ್ವಿ ಅಂತ ಹೇಳೋದಕ್ಕೆ ಅವನಿಗೆ ಕಾವು ಕಾತಿ ಹೋಗಿದ್ರು. ಈಗ ಮೊನ್ನೆ ಶನಿವಾರ 5ನೇ ತಾರೀಕಿಗೆ ಅದು ಕಳುವಾಗಿದೆ. ಈಗ ನನಗೆ ಇಲ್ಲಿ ಕುಂದಾಪುರ ಠಾಣೆಯಲ್ಲಿ ನನಗೆ ಕಂಪ್ಲೇಂಟ್ ಆಗುದಿಲ್ಲ ಅಂತ ಹೇಳಿದರೆ ಈಗ ನಾನು SP ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದೆ. ಈಗ ಮತ್ತೆ DFO ಕೂಡ ಕೊಡ್ತೇವೆ ಅವ್ರು ತಕೊಳ್ತೇವೆ ಅಂತ ಹೇಳಿದರು.
ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವೀಕ್ಷಿಸಿ ಅಗ್ನಿವಾಹಿನಿ. ಇದು ಹೊಸತನದ ಬೆಳಕು.